ಪ್ರತಿ ಸಾರಿ ಅಂತ ಈ ಸಾರಿ ಕೂಡ ನಿಮಗೆ ಒಂದು ವಿಶೇಷವಾಗಿರೋ ಒಂದು ವಿಡಿಯೋ ನಾನು ಇವತ್ತು ಪ್ರತಿ ಸಾರಿನ ಇತಿಹಾಸದ ಬಗ್ಗೆ ಮತ್ತೆ ವಿಶೇಷವಾಗಿರೋ ವಿಷಯಗಳ ಬಗ್ಗೆ ಮರ್ತೋಗಿರೋ ವಿಷಯಗಳ ಬಗ್ಗೆ ನಾವು ತರ್ತಾ ಇದ್ವಿ ಎಪಿಸೋಡನ್ನ. ಬಟ್ ಈ ಸಾರಿ ಸ್ವಲ್ಪ ವಿಭಿನ್ನವಾಗಿ ತರೋಣ ಅಂತ ಬಿಟ್ಟು ಒಂದು ಪ್ಲಾನ್ ಮಾಡಿದ್ವಿ ನಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡು. ಅದರಂತೆ ಇವತ್ತು ನಾನು ಕ್ರಿಕೆಟ್ ಒಂದು ಆಡ್ತಿದ್ರಲ್ಲ ಕ್ರಿಕೆಟ್ ಟೂರ್ನಮೆಂಟ್ ತೋರಿಸ್ತಾ ಇದ್ದೀನಿ ನೋಡಿ. ಏನಿದ್ರಲ್ಲಿ ವಿಶೇಷ ಅಂತ ನೀವು ಕೇಳಬಹುದು, ಇದು ದೇಶೀಯ ಕ್ರಿಕೆಟ್, ಈಗ ದೇಶೀಯ ಕ್ರೀಡೆ ಅಲ್ಲ ಇದು, ಇದು ದೇಶೀಯ ಕ್ರೀಡೆ ಅಲ್ಲ ಇದು, ಕಬಡ್ಡಿ ಖೋ ಖೋ ಇವೆಲ್ಲ ಒಂದು ದೇಶೀಯ ಕ್ರೀಡೆಗಳು. ನೆಕ್ಸ್ಟ್ ಮಂತ್ ಅಲ್ಲಿ ಮುಂದಿನ ಬರ್ತಾ ತಿಂಗಳಲ್ಲಿ ಕಬಡ್ಡಿ ಕೂಡ ನಡೀತದೆ ಇಲ್ಲಿ. ಈ ಊರಲ್ಲಿ ಯಾರ್ಯಾರಿಗೆ ಯಾವ್ಯಾವ ಕ್ರೀಡೆ ಇಷ್ಟ ಇದೆಯೋ ಈ ಬೇಸಿಗೆಯಲ್ಲಿ ಕಂಪ್ಲೀಟ್ ಆಗಿ ನಡೆಸ್ತಾ ಹೋಗ್ತಾರೆ ಹಂತ ಹಂತವಾಗಿ. ಸೊ ಇದರಲ್ಲಿ ಏನಪ್ಪ ವಿಶೇಷತೆ ಈ ಕ್ರಿಕೆಟ್ ಅಲ್ಲಿ ಅಂತ ನಿಮ್ಗೆ ಆಶ್ಚರ್ಯ. ಐದು ಊರುಗಳು ಸೇರಿ ಒಂದು ಸ್ಥಳ ಕ್ರಿಕೆಟ್ ಆಡ್ತಾರೆ, ಎಲ್ಲ ಮಿಕ್ಸ್ ಆಗ್ಬಿಟ್ಟು ಒಂದೊಂದು ಟೀಮ್ ಅಲ್ಲಿ ಬೇರೆ ಬೇರೆ ಊರಿನ ಹುಡುಗರು ಇರ್ತಾರೆ. ಇದೊಂದು ಸಹಭಾಗಿತ್ವ, ಭ್ರಾತೃತ್ವ ಮತ್ತೆ ಸಹಬಾಳವೆಯ ನೆಮ್ಮದಿಯ ಜೀವನಕ್ಕೋಸ್ಕರ ಕಂಡಂತ ಮಾರ್ಗ. ಸ್ವಲ್ಪ ದಿನಗಳಿಂದ ಸ್ವಲ್ಪ ಗಲಾಟೆಗಳಾಗ್ತಾ ಇದ್ವು ವೈಷಮ್ಯಗಳು, ಅಕ್ಕಪಕ್ಕ ಊರುಗಳೇ ಗಲಾಟೆಗಳು. ಆ ಗಲಾಟೆಯನ್ನು ಹೋಗಲಾಡಿಸ್ಲಿಕ್ಕೆ ಕ್ರಿಕೆಟ್ ಹುಡುಗರು ಸುಮಾರು 80 ಜನ ಕ್ರಿಕೆಟ್ ಪ್ಲೇಯರ್ಸ್ ಇರೋದು ಇಲ್ಲಿ. ಇಲ್ಲಿಗೆ 10 ವರ್ಷಗಳ ಕಾಲ ನಿರಂತರವಾಗಿ ನಡೆದಿದೆ ಇಲ್ಲಿ, 10 ವರ್ಷಗಳ ಕಾಲ ನಿರಂತರವಾಗಿ ಕ್ರಿಕೆಟ್ ಮ್ಯಾಚ್ ನಡೀತಾನೆ ಇದೆ ಇಲ್ಲಿ, ಯಾವತ್ತೂ ಗಲಾಟೆಗಳಾಗಿಲ್ಲ. ಎಷ್ಟು ಹೊಂದಾಣಿಕೆಯಿಂದ ಆಡ್ತಿದ್ದಾರೆ, ಪ್ರತಿಯೊಬ್ಬರು ಕೂಡ ಬೇರೆ ಬೇರೆ ಊರಲ್ಲಿ ಇರ್ತಕ್ಕಂಥವ್ರು, ಬೇರೆ ಬೇರೆ ಕ್ರಿಕೆಟ್ ಪ್ಲೇಯರ್ಸ್. ಅದು ವಯೋಮಾನದ ವಿಮಿತಿ ಇಲ್ಲ. ಇವತ್ತು ದೊಡ್ಡ ದೊಡ್ಡ ನೌಕರಲ್ಲಿದ್ದಾರೆ, ಎಲ್ಲ ಕೆಲಸದಲ್ಲಿದ್ದಾರೆ, ಗೌರ್ಮೆಂಟ್ ಅಫೀಷಿಯಲ್ಸ್ ಇದ್ದಾರೆ ಮತ್ತೆ ಖಾಸಗಿ ಸಂಸ್ಥೆಗಳು ಕೂಡ ಕೆಲಸ ಮಾಡ್ತಿದ್ದಾರೆ. ಅವರೆಲ್ಲರೂ ಕೂಡ ಈ ಒಂದು ದಿನವನ್ನು ಹಬ್ಬವನ್ನಾಗಿ ಆಚರಿಸ್ತಾರೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಆಸರೆ ಆಗುತ್ತಲ್ಲ ಇದನ್ನೆಲ್ಲ ಕೇಳಿದಾಗ. ಇವತ್ತಿನ ಈ ಆಧುನಿಕ ವಿದ್ಯಮಾನದಲ್ಲಿ ಫಾಸ್ಟ್ ಜನರೇಷನಲ್ಲಿ ದುಡಿಮೆ ಟೈಮನ್ನು ಕಾಪಾಡ್ಕೊಳ್ಳಿ, ಟೈಮನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ. ಇವತ್ತಿನ ದಿನ ಇಷ್ಟು ಅದ್ದೂರಿ ಕ್ರಿಕೆಟ್ ನಡೀತಾ ಇದೆ, ಇದು ಕೇವಲ ಸಹಬತ್ತದಿಂದ ಆಗ್ತಿರೋದು. ನೀವು ನೋಡ್ತಿರಂತ ಏನು ಫೀಲ್ಡ್ ಇದೆ, ಇದು 10-15 ವರ್ಷಗಳಿಂದಲೂ ಕೂಡ ನಡೀತಾ ಇದೆ ಮ್ಯಾಚ್. ಈ ಫೀಲ್ಡ್ ಏನಿದೆ, ಈ ಕ್ರಿಕೆಟ್ಗೋಸ್ಕರ ಇವರು ಈ ಊರಲ್ಲಿ ನಿರ್ಮಾಣ ಮಾಡ್ಕೊಂಡಿರೋಂಥದ್ದು. ಇಲ್ಲಿ ಕಬಡ್ಡಿನೂ ನಡೀತದೆ, ಖೋಖೋನು ನಡೀತದೆ, ಕ್ರಿಕೆಟ್ ಕೂಡ ನಡೀತದೆ. ಇವರಲ್ಲಿರ್ತಕ್ಕಂಥ ಈ ಕ್ರಿಕೆಟ್ ನಡೆಸ್ತಾರೆ ಅಂತ ಉದ್ದೇಶ ಏನಂತ ಹೇಳಿದ್ರೆ, ಪ್ರತಿ ಊರಿನ 5-6 ಏನು ಇಲ್ಲಿ ಗ್ರಾಮ ಪಂಚಾಯತಿ ಇದೆ, ಕಂದ್ರಹಳ್ಳಿ ಗ್ರಾಮ ಪಂಚಾಯತಿ ಅಂತ ಬರುತ್ತೆ, ಆ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 5 ಊರನ್ನು ಕೂಡ ಒಗ್ಗೂಡಿಸಂತ ಪ್ರಯತ್ನ. ಇಲ್ಲಿರ್ತಕ್ಕಂಥ ಎಲ್ಲ ಯುವ ಶಕ್ತಿಯನ್ನು ಕೂಡ ಒಗ್ಗಟ್ಟಿನಲ್ಲಿ ಕ್ರೀಡಾ ಪ್ರಯತ್ನದಿಂದ ಈ ಒಂದು ಕ್ರಿಕೆಟ್ ಆಡಿಸ್ತಾ ಇದ್ದಾರೆ. ಈ ಒಂದು ಕ್ರೀಡೆ ಕೇವಲ ಕ್ರೀಡೆ ಅಷ್ಟೇ ಅಲ್ಲ, ಇದು ಇಲ್ಲಿರ್ತಕ್ಕಂಥ ಯುವ ಜನತೆಯ ಉಸಿರು ಅಂತ ಹೇಳ್ಬೋದು. ಎಷ್ಟೆಷ್ಟು ದೂರದಿಂದ ಬರ್ತಾರೆ ಅಂತ ಗೊತ್ತಾ ನಿಮಗೆ? ಬೆಂಗಳೂರಿಂದ ಅಲ್ಲಿ ಕೆಲಸ ಮಾಡೋಂಥವ್ರು, ರಾಜ್ಯದ ನಾನಾ ಕಡೆ ಕೆಲಸ ಮಾಡ್ತಾ ಇರುತ್ತೆ ಅವರು, ಪ್ರತಿಯೊಬ್ಬರು ಕೂಡ ಇವತ್ತು ದಿವಸ ಇಲ್ಲಿ ಬರಲು ಕ್ರೀಡೆಯನ್ನು ಆಡೋದ್ರ ಮೂಲಕ ತಮ್ಮ ಖುಷಿನ ಹಂಚ್ಕೊಳ್ತಾರೆ. ಇಷ್ಟೇ ಅಲ್ಲದೆ ಸ್ನೇಹಿತರೆ, ಈ 5 ಊರಿನ ಮುಖಂಡರು ಹಿರಿಯರಿದಾರಲ್ಲ, ಅವರೆಲ್ಲರೂ ಕೂಡ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ನೋಡಲಿಕ್ಕೆ ಇಲ್ಲಿ ಕೂತು ಆನಂದಿಸ್ತಾರೆ. ಮತ್ತು ಈ ಒಂದು ಸುಚಿತವಾದಂತಹ ಒಂದು ಫೀಲ್ಡ್ನಲ್ಲಿ ಆಟ ಆಡಲಿಕ್ಕೆ ಆಯೋಜನೆ ಮಾಡಿಬಿಟ್ಟು ಇದರ ಸಂಪೂರ್ಣ ಜವಾಬ್ದಾರಿನ ಮತ್ತು ಕ್ರೀಡಾ ಸ್ಫೂರ್ತಿಯನ್ನು ಮೆರೆತಿರ್ತಕ್ಕಂತಹ ಚೆನ್ನಾಪುರದ ಸ್ನೇಹಜೀವಿ ಕ್ರಿಕೆಟರ್ಸ್ಗೆ ನಾವು ತುಂಬ ಋಣಿಗಿರೋಣ ಅಲ್ವಾ? ಬನ್ನಿ ನೋಡೋಣ.
ಹೇಳಿದ್ರೆ ಚೆನ್ನಪುರದ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ನ ರಣರೋಚಕವಾಗಿರ್ತಕ್ಕಂತ ಅಖಾಡದಲ್ಲಿ ಇದ್ದಿರುವಂತಹ ಬಲವಾದಂತಹ ಟೀಮ್ ಹೀರೋ. ಈಗ ಒಬ್ಬೊಬ್ಬರ ಪರಿಚಯ ಮಾಡ್ತಾ ಹೋಗೋಣ. ತಂಡದ ನಾಯಕ ತಂಡದ ನಾಯಕ ನಿರಂಜನ್ ಅಂತ ಹೇಳ್ಬಿಟ್ಟು ಚೆನ್ನಪುರದ ಸ್ಥಳೀಯವಾಗಿರ್ತಕ್ಕಂಥವ್ರು ವೈಸ್ ಕ್ಯಾಪ್ಟನ್ ಹರೀಶ್ ಇಂಟ್ರೊಡ್ಯೂಸ್ ಮಾಡ್ಬಿಡ್ತೇನೆ ಸರ್. ಹರೀಶ್ ಅಂತ ಹೇಳ್ಬಿಟ್ಟು ಅವರು ನಿಮ್ದು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್? ನೀವೇನು ಉದ್ದಿ ಮಾಡ್ತಾ ಇದೀರಾ? ಗೌರ್ಮೆಂಟ್ ನಿಮ್ಗೇನು ಡಿಸ್ಟರ್ಬೆನ್ಸ್ ಅನಿಸ್ತಾ ಇಲ್ವಾ? ಖುಷಿ ಇದೆ. ಬನ್ನಿ, ಏನ್ ಅನಿಸಿದೆ ನಿಮಗೆ? Thank you.